ವಿಜ್ಞಾನ ಕಣ್ಣಿಗೆ ಕಂಡದ್ದನ್ನ ಹೇಳುತ್ತೆ, ಆದರೆ ಜ್ಞಾನ ಅನುಭವಕ್ಕೆ ಬಂದಿರತಕ್ಕಂಥದ್ದನ್ನ, ಅನುಭವಕ್ಕೆ ಅತೀತವಾಗಿರೋದನ್ನ ಕೂಡ ಎದುರುಗಡೆ ತಂದು ನಿಲ್ಲಿಸತ್ತೆ. ಅದು ಜ್ಞಾನ. ಕಣ್ಣಿಗೆ ಕಾಣತಕ್ಕಂಥದ್ದು ವಿಜ್ಞಾನ, ಅನುಭವಕ್ಕೆ ಬರತಕ್ಕಂಥದ್ದು ವಿಜ್ಞಾನ. ಆದರೆ ಅನುಭವದ ಆಚೆ ಕೂಡ ನಾವು ಏನ್ ಜಗತ್ತನ್ನು ನೋಡ್ತೀವಲ್ಲ, ಇದಕ್ಕಿಂತ ಹೊರಗಡೆ ತುಂಬಾ ದೊಡ್ಡ ಜಗತ್ತಿದೆ. ನಾನು ಇಷ್ಟೇ ಜನರನ್ನ ನೋಡ್ತಾ ಇದ್ದೀನಿ, ಆದರೆ ಹೊರಗಡೆ ಜಗತ್ತು ನನ್ನ ಕಣ್ಣಿಗೆ ಕಾಣುವುದಿಲ್ಲ. ನನ್ನ ಕಣ್ಣಿಗೆ ಕನ್ನಡಿ ಎದುರುಗಡೆ ನಿಂತಾಗ ನನ್ನ ಸುಂದರ ಶರೀರ ಕಾಣುತ್ತೆ, ಆದರೆ ಶರೀರದ ಒಳಗಡೆ ಇರತಕ್ಕಂಥ ಅಂಗಗಳು ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಹಾಗಿದ್ರೆ ಇಲ್ಲ ಅಂತನ? ಈ ಶರೀರಕ್ಕೆ ಬೆಲೆ ಬರೋದು ಯಾವಾಗ? ಇವತ್ತು ಅನಂತಕುಮಾರ್ ಹೆಗಡೆ ಹೌದು, ಆದರೆ ಸತ್ ಬಿದ್ರೆ ಇದೊಂದು ಹೆಣ, ಅವನಿಗೆ ಅನಂತಕುಮಾರ್ ಹೆಗಡೆ ಅಂತ ಕರೆಯುವುದಿಲ್ಲ ಅಲ್ವಾ? ಯಾರೇ ಇರಲಿ, ಅವನು ಸತ್ ಬಿದ್ರೆ ಅವನ ಹೆಸರೇಳಿ ಕರೀತಾರ? ಅದೊಂದು ಹೆಣ ಅಂತ ಕರೀತಾರೆ. ಅಂದ್ರೆ ಯಾವುದೋ ಒಂದು ಚೈತನ್ಯ ನನ್ನ ಶರೀರದಲ್ಲಿ ಇದ್ದಾಗ ಮಾತ್ರ ನನಗೆ ನನ್ನ ಗುರುತು ಇರ್ತಿತ್ತು. ಆ ಚೈತನ್ಯ ಹೊರಟು ಹೋದ ನಂತರ ನನ್ನ ಗುರುತೇ ಹೋಯ್ತಲ್ಲ ಸ್ವಾಮಿ, ಅದು ಕಣ್ಣಿಗೆ ಕಾಣ್ತದ? ಹಾಗಿದ್ರೆ ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನೇ ಸತ್ಯ ಅಂತ ನೀವು ಭಾವಿಸಬಹುದಾದ್ರೆ ನಿಮ್ಮ ಒಳಗಡೆ ಇರತಕ್ಕಂತಹ ಮಹಾ ಚೈತನ್ಯ ಅದು ಇಲ್ವ? ಹಾಗಿದ್ರೆ ಇಲ್ಲ ಅಂತ ಭಾವಿಸ್ತೀರಾ? ಜ್ಞಾನಕ್ಕೂ ಮತ್ತು ವಿಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ. ಈ ಶರೀರವನ್ನ ಬಿಚ್ಚಿಟ್ರೆ, ಈ ಶರೀರವನ್ನ ತೆಗೆದು ತೋರಿಸಿದ್ರೆ ಅದು ವೈದ್ಯಕೀಯ ವಿಜ್ಞಾನ. ಆದರೆ ಶರೀರದ ಒಳಗಡೆ ಇರತಕ್ಕಂಥ ಮಹಾನ್ ಸತ್ಯವನ್ನ ಜಗತ್ತಿನ ಎದುರುಗಡೆ ತೆರೆದಿಟ್ರೆ ಅದು ಜ್ಞಾನ. ಕಣ್ಣಿಗೆ ಕಾಣದ ಲೋಕ ಅದು. ಸ್ವಾಮಿ, ಈ ಎಲ್ಲ ಜ್ಞಾನ ಮತ್ತು ವಿಜ್ಞಾನ ಇದನ್ನ ಸಮಾಜ ಅರ್ಥೈಸ್ಕೋಬೇಕು, ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗಬೇಕು. ಆ ಘನಪಾಠವನ್ನು ಹೇಳಿದ್ರು ತುಂಬಾ ಜನರಿಗೆ ಅರ್ಥ ಆಗಿರಲಿಕ್ಕಿಲ್ಲ. ಘನಪಾಠ ಅಂತಂದ್ರೆ ಏನು, ಹೇಗೆ, ಯಾಕೆ ಇದನ್ನು ಯಾಕೆ ಹೇಳಬೇಕು? ಒಂದೇ ಮಂತ್ರವನ್ನ ಗಣಿತ, ಅದೊಂದು ಶುದ್ಧ ಗಣಿತ. ಘನಪಾಠ ಮತ್ತು ಶಿಖಾಪಾಠ, ಜಟಾಪಾಠ, ಇದೊಂದು ಶುದ್ಧ ಗಣಿತ. ಇದು ಗಣಿತದ ಆಧಾರದ ಮೇಲೇನೆ ಅದನ್ನು ಹೇಳ್ತಾರೆ. ಒಂದು ಸಾಮಾನ್ಯ ಶ್ಲೋಕವನ್ನ ಘನಪಾಠದಲ್ಲಿ ಹೇಳ್ತಕ್ಕಂಥ ಆ ವಿಸ್ತಾರವೇ ಬೇರೆ. ಇದು ಯಾಕೆ ಬೇಕು? ಇವತ್ತೆಲ್ಲ ಪುಸ್ತಕ ಓದ್ತೀವಿ ನಾವು. ಪುಸ್ತಕದಲ್ಲಿ ಬರೆದಿಟ್ಟಿದ್ದು ಮಾತ್ರ ಜ್ಞಾನ ಅಂತ ನಮ್ಮ ತಲೆಯಲ್ಲಿದೆ. ಆದರೆ ಸಾವಿರಾರು ವರ್ಷಗಳಿಂದ ಶ್ರುತಿ ಪರಂಪರೆಯ ಮುಖಾಂತರ ನಮಗೆ ಬಂತಲ್ಲ ವೇದಗಳು, ಅದು ಯಾವುದು ಪುಸ್ತಕದಲ್ಲಿ ಬರೆದಿಟ್ಟಿರಲಿಲ್ಲ. ಎಲ್ಲದೂ ಕೂಡ ಬಾಯಿಂದ ಬಾಯಿಗೆ ಬಂದಿದ್ದು. ಇವತ್ತು ನಾನು ಹೇಳಿದ್ದನ್ನ ಒಬ್ಬೊಬ್ಬರೇ ಇದನ್ನು ಹೇಳಿ ಕೊನೆಯವನು ಅದೇ ಶಬ್ದವನ್ನು ಉಚ್ಚಾರ ಮಾಡಬೇಕು ಅಂತಂದ್ರೆ ಅದು ಆ ಶಬ್ದ ತನ್ನ ರೂಪವನ್ನೇ ಬದಲಿಸ್ಕೊಂಡ್ಬಿಡುತ್ತೆ. ಒಂದು ಸಣ್ಣ ಕತೆ ನಾನು ಒಬ್ಬನ ಕಿವಿಯಲ್ಲಿ ಹೇಳ್ತೀನಿ, ಅವನ ಪಕ್ಕದಲ್ಲಿದ್ದವನ ಕಿವಿಯಲ್ಲಿ ಹೇಳಬೇಕು, ಅವನ ಪಕ್ಕದಲ್ಲಿದ್ದವನು ಹೇಳಬೇಕು. ಆ ಕತೆ ಇಲ್ಲಿ ರಾಮನ ಕತೆ ಕೇಳಿದ್ರೆ ಅದು ಹೋಗಿ ಕೊನೆಯಲ್ಲಿ ರಾವಣ ಆಗಿ ಕೂತ್ಕೊಳ್ಳುತ್ತೆ. ಆದಾಗ್ಯೂ ಕೂಡ ಸಾವಿರ ಸಾವಿರ ವರ್ಷಗಳಿಂದ ಆ ಶ್ರುತಿ ಒಂದು ಸ್ವಲ್ಪವೂ ಬದಲಾಗಿದೆ. ಅಕ್ಷರಗಳು ಬದಲಾಗಲಿಲ್ಲ, ಉಚ್ಚಾರಗಳು ಬದಲಾಗಲಿಲ್ಲ, ಪ್ರಾಸಗಳು ಬದಲಾಗಲಿಲ್ಲ. ಸಾವಿರಾರು ವರ್ಷಗಳಿಂದ ಒಂದೇ ರೀತಿಯಲ್ಲಿ ಬಂತಲ್ಲ ಸ್ವಾಮಿ, ಇದಕ್ಕೆ ಕಾರಣ ಏನು? ಇದೇ ಘನಪಾಠ, ಶಿಖಾಪಾಠ, ಜಟಾಪಾಠ. ಒಂದು ಶಬ್ದವೂ ಕೂಡ ಅತ್ತಿತ್ತ ಆಗುವುದಿಲ್ಲ, ಒಂದು ಶಬ್ದದ ಉಚ್ಚಾರ ಕೂಡ ಬದಲಾಗುವುದಿಲ್ಲ. ಅದು ಗಣಿತ ಕಂಡ್ರಿ. ಪುಣ್ಯಕ್ಕೋಸ್ಕರ ಹೇಳ್ತಕ್ಕಂಥದ್ದು ಮಂತ್ರಗಳಲ್ಲ. ಯಾರಿಗೆ ಪುಣ್ಯ ಬೇಕೋ ಅಂಥವ್ರಿಗೆ ಮಂತ್ರಗಳನ್ನು ಹೇಳಿದ್ರೆ ಪುಣ್ಯ ಸಿಗತ್ತೆ ಅಂತ ಭಾವಿಸಿದ್ದಿದ್ರೆ ಅದು ಅವರ ಭ್ರಮೆ. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಪುಣ್ಯ ಸಿಗತ್ತೆ, ಕಾಯಕವೇ ಕೈಲಾಸ ಅಂತ ಯಾರು ಭಾವಿಸ್ತಾರೋ ಅಂಥವ್ರಿಗೆ ಪುಣ್ಯ ಸಿಗತ್ತೆ. ಮಂತ್ರಗಳನ್ನು ಹೇಳಿದ್ರೆ ಪುಣ್ಯ ಸಿಗತ್ತೆ ಅಂತ ಭಾವಿಸ್ಬೇಡ್ರಿ. ಮಂತ್ರಗಳು ಜ್ಞಾನದ ಭಂಡಾರಗಳು, ಜ್ಞಾನದ ಭಂಡಾರಗಳು. ಅವನ ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದು ಎಲ್ಲರ ನಮ್ಮ ಕರ್ತವ್ಯ, ಎಲ್ಲರ ಕರ್ತವ್ಯ. ದಯವಿಟ್ಟು ಸಂಪ್ರದಾಯದಿಂದ ಬಂದಿರತಕ್ಕಂತಹ ಜ್ಞಾನವನ್ನ ಅದಕ್ಕೋಸ್ಕರ ಹೇಳಿದ್ರು ಜನ್ಮನ ಜಾಯತೆ ಜಂತು ಕರ್ಮಣ ದ್ವಿಜ ಮುಚ್ಚತೆ ಅಂತ. ಹುಟ್ಟಿನಿಂದ ನಾನು ಬ್ರಾಹ್ಮಣ, ಹುಟ್ಟಿನಿಂದ ನಾನು ವೈಶ್ಯ, ಹುಟ್ಟಿನಿಂದ ನಾನು ಹಾಗೆ ಹೀಗೆ ಅಂತ ಭಾವಿಸಿದ್ದಿದ್ರೆ ಖಂಡಿತವಾಗಿ ಅದು ಮೂರ್ಖ ಕಲ್ಪನೆ. ನನಗೊಂದು ಗೋತ್ರ ಇದೆ, ನನಗೊಂದು ಪರಂಪರೆ ಇದೆ, ಕುಲ ಇದೆ, ಯಾಕಿದೆ ಅಂತಂದ್ರೆ ಅಂಥವ್ರ ಹೆಸರಿನಲ್ಲಿ ನನ್ನನ್ನು ನಾನು ನೆನಪು ಮಾಡಿಕೊಳ್ಳಿ ಅಂತ, ಅಂಥವ್ರ ರಕ್ತದಲ್ಲಿ ಹುಟ್ಟಿದ್ದೀನಿ ಸ್ವಲ್ಪ ಹಾಗೆ ಆ ಗುಣವನ್ನು ಬೆಳೆಸ್ಕೊಳ್ಳಿ ಅಂತ. ಬದಲಾಗಿ ಅದೇ ನನ್ನ ಗುರುತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಮನೆಗಳನ್ನು ನೋಡ್ರಿ, ಅಪ್ಪನ ಮಗ ಹುಡ್ತಾನೆ, ಅಪ್ಪನ ಸ್ವಭಾವನೆ ಬೇರೆ, ಮಗನ ಸ್ವಭಾವನೆ ಬೇರೆ ಆಗಿರ್ತಾನೆ. ಇಂಥ ಮನೆಯಲ್ಲಿ ಇಂಥ ಅಪ್ಪನಿಗೆ ಇಂಥ ಮಗನು ಹುಟ್ಟಿದ್ನಾ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಎಷ್ಟೋ ನಮ್ಮ ಕಣ್ಣೆದುರುಗಡೆ ಉದಾಹರಣೆ ನೋಡ್ತೀವಲ್ವಾ, ಅಪ್ಪ ಹ್ಯಾಂಗಿದ್ದ ಆದ್ರೆ ಮಗ ಹ್ಯಾಂಗಿದ್ದಾನೆ.
ಆ ರಕ್ತದ ಪರಿಚಯ ಇದ್ರೆ, ಆ ರಕ್ತದ ಪರಿಚಯ ಆದ್ರೆ ಹೊಸ ತಲೆಮಾರಿಗೂ ಕೂಡ ಒಂದು ಸ್ವಾಭಿಮಾನ ಉಕ್ಕಿ ಬರುತ್ತೆ. ಅದು ಇಲ್ಲ ಅಂತ ರಕ್ತದ ಪರಿಚಯ ಇಲ್ಲದೆ ಇದ್ರೆ ಖಂಡಿತವಾಗಿ ನಮ್ತನ ನಮಗೆ ಉಳಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಇವತ್ತೊಂದು ಹೊಸ ಸಂಪ್ರದಾಯ ಬಂದ್ಬಿಟ್ಟಿದ್ದಲ್ಲ, ಜಾತ್ಯಾತೀತರು ಅಂತ. ಬಹುತೇಕ ಹೇಳಿದ್ರೆ ತಪ್ಪು ತಿಳ್ಕೋಬೇಡ್ರಿ ಯಾರು ಕೂಡ. ನಾನೊಬ್ಬ ಮುಸ್ಲಿಂ ಅಂತ ಯಾವಾದ್ರೂ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ನನಗೆ ಖುಷಿ ಅಂತ ಅನ್ಸುತ್ತೆ. ಯಾವನಾದ್ರೊಬ್ಬ ಕ್ರಿಶ್ಚಿಯನ್, ನಾನೊಬ್ಬ ಕ್ರಿಶ್ಚಿಯನ್ ಅಂತ ಅನ್ಕೊಂಡ್ರೆ ಹೇಳಿದ್ರೆ ಖುಷಿ ಅಂತ ಅನ್ಸುತ್ತೆ. ನಾನೊಬ್ಬ ಲಿಂಗಾಯತ್, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಹಿಂದೂ ಅಂತ ಹೇಳಿದ್ರೆ ನನಗೆ ನಿಜಕ್ಕೂ ಭಾರಿ ಖುಷಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವನಿಗೆ ಅವನ ರಕ್ತದ ಪರಿಚಯ ಇದೆ ಅಂತ ಅರ್ಥ. ಆದ್ರೆ ಈ ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ಕರಿಬೇಕಂತ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂಥ ರಕ್ತವನ್ನ ಜಾತ್ಯಾತೀತರು ಅಂತ ಕರ್ಕೊಂತಾರೆ ಇವರು. ತಮ್ ಗುರುತೇ ತಮಗಿರುವುದಿಲ್ಲ ಅವರಿಗೆ. ಮಾತೆತ್ತಿದ್ರು ದೊಡ್ಡ ವಿಚಾರವಾದಿಗಳು ಜಾತ್ಯಾತೀತರು. ಅಪ್ಪ ಅಮ್ಮನ ಪರಿಚಯ ಅಲ್ಲ ನನ್ನ ಮಕ್ಕಳಿಗೆ, ಆದರೂ ದೊಡ್ಡ ವಿಚಾರವಾದಿಗಳು ಅಂತ. ದಯವಿಟ್ಟು ಯಾರೂ ಕೂಡ ಇಲ್ಲಿ ಜಾತ್ಯಾತೀತರು ಇಲ್ಲ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಜಾತಿ ಜೊತೆ ಗುರುಸ್ಕೊಂತಿರೋ, ನಿಮ್ಮ ಕುಲದ ಜೊತೆ ಗುರುಸ್ಕೊಂತಿರೋ, ಗುರುಸ್ಕೊಳ್ಳಿ ಸ್ವಾಮಿ. ನಿಮಗೆ ನಿಮ್ಮ ರಕ್ತದ ಪರಿಚಯ ಇದೆ, ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಆದ್ರೆ ಜಾತ್ಯಾತೀತರು ಅಂತ ಕರೆದ್ರೆ ಮಾತ್ರ ಸ್ವಲ್ಪ ಸಂಶಯ ಬರುತ್ತೆ, ನೀವು ಯಾರು ಅಂತ. ನಾವು ಒಪ್ಪುವುದಿಲ್ಲ. ಸಂವಿಧಾನ ಹೇಳಿದೆ, ಕೆಲವೊಬ್ರು ಹೇಳ್ಬೋದು ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಒಪ್ಕೋಬೇಕಲ್ಲ. ಹೌದು, ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಆದ್ರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೋಸ್ಕರವೇ ನಾವಿರುವುದು, ನಾವು ಬಂದಿರುವುದು, ಬದಲಾಯಿಸ್ತೀವಿ. ಸ್ಮೃತಿಗಳು ಬದಲಾಗಿದೆ. ಸ್ಮೃತಿಗಳು ಅಂತಂದ್ರೆ ಏನು? ಆಯಾ ಕಾಲದ ಸಂವಿಧಾನಗಳು. ಮನುಸ್ಮೃತಿಯ ಬಗ್ಗೆ ಇವತ್ತು ಮಾತಾಡ್ತಾರೆ. ಮನುಸ್ಮೃತಿ ಯಾವತ್ತಿಂದೋ ಹಳೇದದು. ಇವತ್ತು ನಡೀತಾ ಇರತಕ್ಕಂಥದ್ದು ಪರಾಶರ ಸ್ಮೃತಿ, ಇವತ್ತು ನಡೀತಾ ಇರತಕ್ಕಂಥದ್ದು ಅಂಬೇಡ್ಕರ್ ಸ್ಮೃತಿ. ಸ್ಮೃತಿಗಳು ಅಂತಂದ್ರೆ ಅವತ್ತಿನ ಕಾಲದ ಶಾಸನ. ಇವತ್ತು ಅಂಬೇಡ್ಕರ್ ಸ್ಮೃತಿ, ಇದಕ್ಕೂ ಮುಂಚೆ ಪರಾಶರ ಸ್ಮೃತಿ ಇತ್ತು. ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಮನುಸ್ಮೃತಿ, ಅದನ್ನೇ ಹಿಡ್ಕೊಂಡು ಕೆಲವು ಮಂದಿ ವಿಚಾರವಾದಿಗಳು ತಿಕ್ಕಾಡ್ತಾ ಕುತ್ಕೊಂತಾರೆ, ನೀವು ಮನುವಾದಿಗಳು ಅಂತ. ಸ್ವಾಮಿ, ನೀವು ಸಂಪ್ರದಾಯವಾದಿಗಳು, ನೀವು ಆ ಒಂದು ಇತಿಹಾಸವನ್ನು ಗೊತ್ತೇ ಇಲ್ಲದೆ ಇರತಕ್ಕಂಥ ಮೂರ್ಖರು ನೀವು. ನಿಮಗೆ ಸಂಪ್ರದಾಯ, ಪರಂಪರೆ, ಸ್ಮೃತಿ, ಇದರ ಐತಿಹಾಸಿಕ ಹೆಜ್ಜೆಯ ಗುರುತುಗಳೇ ಗೊತ್ತಿಲ್ಲ ನಿಮಗೆ. ನೀವು ಮೂರ್ಖರು. ಅದ್ರ ಬದಲು ನೀವೇನು ಹೇಳ್ತೀರಿ? ಇವತ್ತು ಹೊಸ ಸಂಪ್ರದಾಯ ಇದು. ಮಾಡಿದ್ದು ತಾನು ತಪ್ಪು, ಆದರೆ ಮತ್ತೊಬ್ಬರಿಗೆ ಬೆಣ್ಣೆ ಒರೆಸೋದು. ಏನೇ ಇರಲಿ ಸ್ವಾಮಿ, ಸಮಯ ತುಂಬಾ ಕಡಿಮೆ ಇದೆ, ಒಂದು ಗಂಟೆಗೆ ಹೊರಡಲೇಬೇಕು, ಇಲ್ಲದ್ರೆ ಫ್ಲೈಟ್ ತಪ್ಪೋಗುತ್ತೆ. ನಾವು ಹೇಳಿ ಕೇಳಿ ರಾಜಕಾರಣಿಗಳು, ನಮಗೆ ಬೋರ್ ಹೊಡೆಯೋದು ಗೊತ್ತು, ನೀರು ಬರ್ತದೋ ಇಲ್ಲೋ ಗೊತ್ತಿಲ್ಲ.